ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದ ವೃತ್ತದಲ್ಲಿ ಇನ್ನರ್ವಿಲ್ ಸಂಸ್ಥೆಯ ಲೋಗೋವನ್ನು ಲೋಕಾರ್ಪಣೆ ಮಾಡಿದ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ಮತ್ತು ಸಂಘದ ಪದಾಧಿಕಾರಿಗಳು. ಇನ್ನು ಈ ವೇಳೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮಾತನಾಡಿ, ಮಕ್ಕಳ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಇರುವಂತಹ ಸಂಸ್ಥೆ ಎಂದರೆ ಇದು ಇನ್ನರ್ವಿಲ್ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದ್ದು, ಮುಂದಿನ ದಿನಗಳಲ್ಲಿ ಇನ್ನರ್ವಿಲ್ ಸಂಸ್ಥೆ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ರೂಪಿಸಿ, ಜೊತೆಗೆ ವಿಶೇಷವಾಗಿ ಮಕ್ಕಳ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಲಿ. ಅವರ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘವು ಜೊತೆಗೆ ಇರುತ್ತದೆ ಎಂದು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿರವರು, ಇನ್ನರ್ವಿಲ್ ಸಂಸ್ಥೆಯ ಜಿಲ್ಲಾಧ್ಯಕ್ಷೆ ರೇಖಾ ಶ್ರೀಧರ್, ಜಂಕ್ಷನ್ ಅಧ್ಯಕ್ಷೆ ಶುಭಾ ಸವಂತ್, ಕಾರ್ಯದರ್ಶಿ ಅರ್ಚನಾ ಗೋಯಲ್, ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಸಂಜೀವ್, ನರೇಂದ್ರ, ಮುರಳಿ, ರಾಜಶೇಖರ್ ಪಾಟೀಲ್, ನಾಗರಾಜ್ ಶೆಟ್ಟಿ, ಮಲ್ಲಿಕಾರ್ಜುನ, ಲಿಯೋ, ನೀಲಕಂಠಯ್ಯ, ಸತೀಶ್, ಶಿವಕುಮಾರ್, ಪ್ರಭು, ರಾಜಣ್ಣ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಇನ್ನರ್ವಿಲ್ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದರು. ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಇವತ್ತು ಒಂದು ಇನ್ನರ್ವಿಲ್ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆರ್ಗನೈಸೇಷನ್ ಸಂಸ್ಥೆ ಅದು. ಅದರ ಮೂಲ ಉದ್ದೇಶ ಮಹಿಳೆಯರ ಸಬಲೀಕರಣ ಮತ್ತು ಹಳ್ಳಿಗಳಲ್ಲಿರುವಂಥ ಎಲ್ಲ ಮಹಿಳೆಯರುಗಳನ್ನು ಮೇಲ್ವರ್ಗಕ್ಕೆ ತರೋದು ಹೇಗೆ ಅನ್ನೋದೇ ಇನ್ನರ್ವಿಲ್ನ ಉದ್ದೇಶ. ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಸಂಸ್ಥೆ. ಇದು ಹೆಚ್ಚಾಗಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರನೇ ಮಾಡಿದಂಥ ಒಂದು ಇನ್ನರ್ವಿಲ್ ಅಂತೇಳಿ ಒಂದು ಸಂಸ್ಥೆ. ಈ ಸಂಸ್ಥೆಯ ಒಂದು ಲೋಗೋನ ನಮ್ಮ ಬಿ ಎ ಸರ್ಕಲಲ್ಲಿ ಇಡಬೇಕಂತೇಳಿ ಅವರೆಲ್ಲರೂ ಸಹ ಡಿ ಸಿ ಮತ್ತು ಅವರೆಲ್ಲ ಬಂದರು ನಮ್ಮನ್ನು ಕೇಳಿಕೊಂಡಾಗ ನಾವು ಪರಸ್ಪರವಾಗಿ ಒಪ್ಪಿಕೊಂಡು ಆ ಲೋಗೋನ ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. ಅವ್ರಿಗೊಂದು ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀವಿ. ಇದರಿಂದ ಹಳ್ಳಿಗಳಲ್ಲಿರುವಂಥ ಎಲ್ಲ ಜನಗಳಿಗೆ ಮತ್ತು ಚೈಲ್ಡು ಎಂಪ್ಲಾಯ್ಮೆಂಟ್ಸ್ಗೆ
ಬಡ ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಒಂದು ಟೈಲರಿಂಗ್ ಮಿಷಿನ್ಗಳನ್ನು ಕೊಡೋದ್ರಲ್ಲಿ, ಮತ್ತು ಸ್ಕೂಲ್ಗಳನ್ನು ಕಟ್ಟಿಸೋದ್ರಲ್ಲಿ, ಆಂಬ್ಯುಲೆನ್ಸನ್ನು ಕೊಡಿಸೋದ್ರಲ್ಲಿ, ಇದರಲ್ಲಿ ಮುಂಚೂಣಿಯಲ್ಲಿರುವಂಥ ಒಂದು ಸಂಸ್ಥೆ ಇನ್ನರ್ ವೀಲ್ ಅಂತೇಳಿ, ಆ ಸಂಸ್ಥೆ ಇನ್ನೂ ಹೆಚ್ಚೆಚ್ಚಾಗಿ ಈ ಸುತ್ತಮುತ್ತಲಿನ ಆನೇಕಲ್ ತಾಲೂಕಿನ ಪ್ರದೇಶದಲ್ಲಿರುವಂಥ ಹಳ್ಳಿಗಳಲ್ಲಿರುವಂಥ ಎಲ್ಲ ಮಹಿಳೆಯರುಗಳಿಗೆ ಅವರ ಸಬಲೀಕರಣಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹೆಚ್ಚೆಚ್ಚಾಗಿ ಕೆಲಸ ಮಾಡಲಿ. ನಾವು ಸದಾ ಕೈಗಾರಿಕಾ ಸಂಘ ಮತ್ತು ಕೈಗಾರಿಕೋದ್ಯಮಿಗಳು ನಿಮ್ಮ ಇನ್ನರ್ ವಿಲ್ನ ಸಂಸ್ಥೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ, ಮತ್ತು ಇದರ ಸಂಸ್ಥೆಯ ಅಧ್ಯಕ್ಷರಾದಂಥ ರೇಖಾ ಅವರು ಮತ್ತು ಶುಭಾ ಅವರು ಇವರೆಲ್ಲರೂ ಸಹ ಬಂದಿದ್ದಾರೆ. ಮತ್ತು ಅವ್ರ ಜೊತೆಯಲ್ಲಿ ಎಲ್ಲ ಇರುವಂಥ ಸಂಘಟಕರು ಎಲ್ಲರೂ ಸಹ ಮಹಿಳೆಯರೆಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಹೆಚ್ಚೆಚ್ಚಾಗಿ ಇನ್ನು ಮಹಿಳೆಯರುಗಳ ಬಗ್ಗೆ ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಆ ಭಗವಂತ ಅಂತ ಹೇಳ್ತಾ, ನಾವು ಕೈಗಾರಿಕಾ ಸಂಘ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಾನು ಅವ್ರಿಗೆ ಶುಭ ಕೋರ್ತೀನಿ. ನಮ್ಮ ಇನ್ನರ್ ವೀಲ್ ಲೋಗೋನ ಉದ್ಘಾಟನೆ ಮಾಡಲು ಜಾಗ ಕೊಟ್ಟಂತ ಎ ಪ್ರಸಾದ್ ಅವರು, ಪ್ರೆಸಿಡೆಂಟ್ ಬಿ ಐ ಅವರು, ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸಂಜೀವ್ ಸಾವಂತ್ ಮತ್ತು ಅವರ ಹೊಸ ಸಂಘಟಕರು ಅವರೆಲ್ಲರೂ ನಮಗೆ ಈಗ ಸಹಾಯ ಮಾಡಿಕೊಟ್ಟು ಈ ಲೋಗೋವನ್ನು ಉದ್ಘಾಟನೆ ಮಾಡಲು ಜಾಗ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಜಂಕ್ಷನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಮಕ್ಕಳ ಚೈಲ್ಡ್ ಎಜುಕೇಷನ್, ವುಮನ್ ಎಂಪವರ್ಮೆಂಟ್, ಓಲ್ಡ್ ಏಜ್ ಹೋಮ್ಸ್ ಎಲ್ಲಿ ರಿಕ್ವೈರ್ಮೆಂಟ್ ಬರುತ್ತೋ ಅದೆಲ್ಲ ಕಡೆ ಸ್ಪಂದಿಸಿ ನಮ್ಮ ಕ್ಲಬ್ ಬಹಳ ಸಹಾಯ ಮಾಡಿದೆ. ಈ ವರ್ಷ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದೆ. ಪ್ರತಿ ವರ್ಷ ಇದೇ ರೀತಿ ನಾವು ಮಾಡ್ತೀವಿ. 6 ವರ್ಷ ತುಂಬಿದೆ ನಮ್ಮ ಕ್ಲಬ್ಬಿಗೆ, ಆದರೆ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯಗಳನ್ನು ಮಾಡ್ತಿದ್ದೀವಿ. ನಮ್ಮ ಇನ್ನರ್ ವೀಲು 100 ವರ್ಷ ತುಂಬಿದೆ, ಅದರ ಸಂತೋಷ ಬೇರೆ ನಮಗೆ ಈ ವರ್ಷ ಈ ವರ್ಷದಲ್ಲಿ. ಸೊ ಆ 100 ವರ್ಷದಲ್ಲಿ ನಾನು ಪ್ರೆಸಿಡೆಂಟ್ ಆಗಿ ಇನ್ನರ್ ವೀಲ್ ಕ್ಲಬ್ ಜಂಕ್ಷನ್ಗೆ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿರೋದು ನನ್ನ ಬಹಳ ಮನದ ಆಸೆಯ ಒಂದು ಕಾರ್ಯ ನೆರವೇರಿತು ಅಂದ್ಕೊಳ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.